ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಶ್ರಿತಾ. ವೆಲ್ಕಮ್ ಟು ಮೈ ಚಾನಲ್ ಆಶ್ವಳ್. ನಾನು ನಿಮ್ಗೆ ಇವತ್ತು ಸುಲಭವಾಗಿ ವೆಯ್ಟ್ ಲಾಸ್ ರೆಮಿಡಿನ ಮನೆಯಲ್ಲೇ ಹೀಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: 1 ಟೀಸ್ಪೂನ್ ಅಜ್ವಾನ ಸೀಡ್ಸ್, 1 ಟೀಸ್ಪೂನ್ ಸೋಂಪು, 1 ಟೀಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್, 1 ತವನ ಇಟ್ಕೊಳ್ಳೋಣ. ಅದರೊಳಗಡೆಗೆ ನಾನು ಅಜ್ವಾನ ಸೀಡ್ಸ್ನ ಹಾಕ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರಿದಿಟ್ಕೋಬೇಕು ನಾವು. ಇದು ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳೋಣ. ಸೋಂಪು, ಇದು ಹುರಿಯಬೇಕಾದ್ರೆ ನಮ್ಗೆ ಆಗಲೇ ಸ್ಮೆಲ್ ಬರುತ್ತೆ, ಸೊ ಅದು ಗೊತ್ತಾಗ್ಬಿಡುತ್ತೆ ನಮ್ಗೆ ಚೆನ್ನಾಗಿ ಇದು ಆಗಲೇ ಹುರಿದಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಹುರಿದಿಟ್ಕೊಂಡಿದ್ವಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜೀರಿಗೆ, ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಇದೆಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ಹುರಿದಿರೋದು ಒಂದು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಇದನ್ನ ನಾವು ಚೆನ್ನಾಗಿ ಸಾಫ್ಟಾಗಿ ನುಣ್ಣಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಹಾಕ್ಕೋಬೇಕು ನಾವು. ನೋಡಿ, ಪೌಡರ್ ರೆಡಿ ಆಗಿದೆ ನಮಗೆ. ಈಗ ಒಂದು ದೊಡ್ಡ ಗ್ಲಾಸ್ ತುಂಬ ವಾಟರ್ನ ತಗೊಳ್ಳೋಣ. ಇದನ್ನು ನಾವು ಬೆಚ್ಚಗೆ ಮಾಡ್ಕೋಬೇಕು, ಫುಲ್ ಬಿಸಿ ಮಾಡ್ಕೊಳ್ಳೋಣ ನೀರನ್ನ. ನಿಮಗೆ ಯಾವ ರೀತಿ ಕುಡಿಯೋದಕ್ಕಾಗುತ್ತೋ ಆ ರೀತಿ ನಾನು ಉಗುರು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ನೀರನ್ನ. ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಆ ನೀರನ್ನೆಲ್ಲ, ಬಿಸಿ ನೀರನ್ನ. ಇದಕ್ಕೆ ನಾನು ಈಗ 1 ಟೀಸ್ಪೂನಷ್ಟನ್ನ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ಈ ವಾಟರ್ನ ನಾವು ದಿನಾ ನೈಟ್ ಮಲಗೋದಕ್ಕಿಂತ ಮುಂಚೆನೆ ಕುಡಿದ್ಬಿಟ್ಟು ಮಲ್ಕೋಬೇಕು. ಹಾಗಾಗಿ ಇದು ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ಸೊ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.